ಯಾವಾಗಲೂ ಜಯ ಜಯ ಎಂದಿರಬೇಕು. ಪತಿಯವರೇ, ನನ್ನನ್ನು ಜಾಗದಿಂದ ಕರೆಸಲು ಕಾರಣವೇನು? ನಾನು ಈ ಉದರ ಕೋಶಕ್ಕೆ ಏನು ರೆಡಿ ಮಾಡಿಟ್ಟಿರುವೆ? ಪತಿಯವರೇ, ಈ ದಿವಸಕ್ಕೆ ಮಾತ್ರ ಅಡಿಯಾಗಿರುವುದು, ನಾಳೆ ದಿವಸಕ್ಕೆ ಮಿಂಚಿ ಹೋಗಿರುವುದು. ಏನಂತೆ ಈ ಭೂಪತಿ ಗಂಡು, ಈ ಭೂಪತಿ ಗಂಡು ಹೇಳಬಹುದೇವಿ ಅಲ್ಲ ಕಣೆ, ಇವತ್ತು ಮಾತ್ರ ಅಡಿಯಾಗಿರೋದು ಒಂದು ಕಿಚ್ಚಾಗದಂತೆ. ನಮ್ಮ ಪೂಜಾರಪ್ಪರು ನಮ್ಮ ಹೆಸರು ಹೇಳಿದ್ರೆ ನೀವೆಲ್ಲ ಯಾಕೆ ಸ್ವಾಮಿ ತಪ್ಪು ಅಂತ ಮಾಡ್ಕೊತೀರ? ಅಲ್ಲ, ನಾವು ರೇಷನ್ ಕೊಡ್ತಾರೆ ಇನ್ನೋರು ಮುಂದೆ ಅಲ್ಲ ಕಡೆ ಹೋಗಿದ್ದೆ, ಅಲ್ಲೆಲ್ಲ ಒಣಗಿರವೇ ಅವೆ, ಯಾವ್ದು ಚೆನ್ನಾಗಿರೋದು ಇಲ್ವೇ ಇಲ್ಲ. ಅವ್ರೇನಕ್ಕೆ ಅವ್ರ ಹತ್ರ ಹೋದ್ರೆ ಬಡಿಯೋದೊಂದೇ ಸಿಗೋದು, ಏನು ಸಿಗಲ್ಲ. ಪಾಪ ಅವ್ರ ಕೈ ಕಾಲೆಲ್ಲ ಸುಸ್ತಾಗ್ತಾರೆ, ಎರಡು ಕೆಲಸ ಮಾಡಿ 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 ಅವರು ಊದಿ ಊದಿ ಊದಿನೇ ಸಾಕಾಗ್ಬಿಟ್ಟಿರ್ತಾರೆ. ಪಾಪ ಅವರು ಕೈ ಕಾಲ ಆರಿಸಿ ಆರಿಸಿ ಅವ್ರಿಗೂ ನಿಂತೋಗಿರ್ತದೆ. ಈ ಊರ್ ಜನ ಈ ಊರ್ಪಟ್ಟು ಗಂಡ ಹೆಸರು ಹೇಳಿದ್ರೆ ಎಲ್ಲ ಎತ್ತೆತ್ತಿ ಕೊಡು. ನೀನ್ ಯಾರು ಕೊಟ್ಟಿಲ್ಲ ಅಂತ ಹೇಳ್ದಾಗ ನಾನೇನು ಮಾಡೋಕ್ಕಾಗಲ್ಲ. ಅದೆಲ್ಲ ಕೂಡ ಒಟ್ಟೆ ಪಾಡಿ ಕೇಳ್ತದೆ, ಏನು ಮಾಡೋದು ಆಯ್ತು. ಇವಾಗ ನೀನ್ ನೋಡಕ್ ಬಂದಿದ್ದ ಕತ್ಕೊಳ್ಳ ಅದಕ್ಕೆ ಒಂದಾಗ ಅಂದಲ್ಲ ಹೋಗಿ ನಾಚಿಕೆ ಆಯ್ತದೆ. ಹಾ
Thank you.
ಸರಿ ಕಳ್ತನ ಮಾಡೋದು ನಿನ್ನು, ಅದು ಅಲ್ದಿರ ನೀನ್ ಮಾಡಿದ ಪಾಪ ಎಲ್ಲ ನಾನ್ ಯಾಕೆ ಕಟ್ಕೊಳ್ಳಿ ಅಂತೀನಿ? ಎಂತದೂ ಇಲ್ಲ, ಅದೆಲ್ಲ ನೀನ್ ಕಟ್ಕೊಂಡಿದ್ದಕ್ಕಾಯ್ತು. ಹೋಗಂತ ಹೋಗಿ, ಯಾರನ ಗಂಡಸರು ಮಾತ್ರ ಕರ್ಕೋಪ್ಪ. ಯಾಕೆ ಗಂಡಸರು ಮಾತ್ರ ಕರ್ಕೊಂಡ್ಬಿಡಪ್ಪ? ಯಾಕೆ ಗಂಡಸ ಹತ್ರ ಏನೋ ಸಿಕ್ಕಲ್ವೇ? ಒಂದ್ ನೋಟ್ ಬಿಡಿ, ಒಂದ್ ಬೆಂಕಿ ಪಟ್ಟ. ಯವ್ವಾ ಸಿಕ್ಕಲ್ಲ ಅವ್ರ ಹತ್ರ ಕೇಳಿದ್ರಪ್ಪ ಊರೇ ಅವ್ರ ಹತ್ರ ವಾಚು ಉಂಗ್ರ ಎಲ್ಲ ಸಿಕ್ಕಿಲ್ಲ ಕಣೆ. ಜೈಸರು ಕರ್ಕೊಂಡ್ರೆ ಅವ್ರ ಹತ್ರ ಏನಿರ್ತದೆ? ಅವನಕ್ಕಿ ಸರ ಅಂತೆ, ಕಥನ ಸರ ಅಂತೆ, ಮಗಳಂತೆ, ವಾಲೆ ಅಂತೆ, ಚುಮಕೆ ಅಂತೆ, ಸರ 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 ಎಲ್ಲ ಸರ ಇಟ್ಕೊಂಡ್ರೆ ಪತಿಯವರೇ, ಹೋಗೋ ಮುನ್ನೆ ಒಂದು ಆಡಿರುವುದು, ಆಡಿಕೊಂಡು ಹೋಗಲೇ. ನೀವಾದ್ರೂ ನನ್ನ ಪ್ರಾಣ ಸಾಧನ ಕಾಣಿರ, ಅಯ್ಯೋ ಈ ಘೋರವಾದ ಕಾಲದಲ್ಲಿ
ನನ್ನ ಪತಿ ದೇವರನ್ನು ಎಲ್ಲಿ ಹುಡುಕಲಿ? ಹೇ ಪರಮಾತ್ಮ. ಅಮ್ಮ, ನೀನು ಯಾರು? ನಿನ್ನ ಪುರ ಯಾವುದು? ನೀನೋರ್ವಳೆ ಈ ಕಾಡಿನಲ್ಲಿ ಬರಲು ಕಾಣುವೆನು? ಅದು ಅಲ್ಲದೆ ಈ ಕಶ್ಮಲವಾದ ಸೀರೆ ನುಟ್ಟು ಈ ಮಗುವನ್ನು ಎತ್ತಿಕೊಂಡು ಬಂದಿರುವೆಯಲ್ಲ, ಯಾರು ತಾಯಿ? ಅಕ್ಕ, ನನ್ನ ಹೆಸರಾದರೂ ಕಶ್ಮಲೇನು, ನಾನೊಬ್ಬಳು ಪಾಪಿ ಅಕ್ಕ. ನನ್ನ ದೇಶವಾದರೂ ಬಹಳ ದೂರವಕ್ಕ, ರಾಜಾರ ಫಲದಿಂದ ಅರಣ್ಯ ವಾಸವಾಯಿತು. ತುಂಬು ಗರ್ಭಿಣಿಯಾದ ನನಗೆ ಜಲವನ್ನು ತರಲು ಹೋದ ನನ್ನ ಪತಿ ದೇವರು ಕಾಡಿನಲ್ಲಿ ತಪ್ಪಿಸಿಕೊಂಡು ಹೋದರು. ಅವರನ್ನು ಹುಡುಕುತ್ತಾ ಈ ಘೋರವಾದ ಕಾನನದಲ್ಲಿ ಅಲಿತಿರುವನಕ್ಕ, ಇದೇ ನನ್ನ ನಿಜವಾದ ವೃತ್ತಾಂತವಕ್ಕ. ನೀನು ನಮ್ಮ ಮನೆಗೆ ಬರುವುದಾದರೆ ನಾವು ಸಾಕಿ ಸಲುತ್ತೇವೆ, ಬರುವೆ ತಾಯಿ? ಅಕ್ಕ, ನೀವು ಸಾಕಿ ಸಲುಗುತ್ತೇನೆ ಎಂದರೆ ಖಂಡಿತವಾಗಿ ಬರುತ್ತೇನೆ ಅಕ್ಕ. ಹಾಗಾದ್ರೆ ಬಾರಮ್ಮ, ನೀವು ಹೋಗಿ ಇವಾಗ. ಇಲ್ಲಿಗೆ ಬರಲು ಕಾಣದಂತಾಗಿದೆ.
Thank you.
ಸಾಧ್ಯವಿಲ್ಲ ಪರಮಾತ್ಮ, ಏನು ಮಾಡಲಿ? ಈ ಕಸಮಯ ಈ ನಾನು ಕಟ್ಟಿದ ಮಾಂಗಲ್ಯವೇನಾದರೂ ದೊರೆತರೆ ಸ್ವಲ್ಪ ದಿನಗಳ ಕಾಲ ಕಾರಣ ಮಾಡಬಹುದು. ನಾನು ಕಟ್ಟಿದ ಮಾಂಗಲ್ಯವನ್ನು ನೋಡುತ್ತೇನೆ. ಎಲ್ಲಿ 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 ನಾನು ಕಟ್ಟಿದ ಮಾಂಗಲ್ಯ? ದುರ್ವಿಧಿಯೇ, ನನ್ನ ದುರಾದೃಷ್ಟಕ್ಕೆ ನಾನು ಕಟ್ಟಿದ ಮಾಂಗಲ್ಯವೂ ಸಹ ದೊರಕಲಿಲ್ಲ. ಈ ರಕ್ತಮಯವಾಗಿರುವ ಕಸಕಡ್ಡಿಯನ್ನಾದರೂ ತೆಗೆದುಕೊಂಡು ಹೋಗಿ ಅಲ್ಲಿ ಕಾಣುವ ಗಂಗಾ ನದಿಯಲ್ಲಿ ತೇಲಿಬಿಟ್ಟು ನನ್ನ ಸತಿಯಾದ ಚಂದ್ರಾಸಿ ಆತ್ಮಕ್ಕೆ ಶಾಂತಿಯನ್ನು ಕೋರುತ್ತೇನೆ. ಪರಮಾತ್ಮ ಶನೇಶ್ವರ, ಹೇಳಿದು ಗಂಗಾ ನದಿಯಲ್ಲಿ ಮುಳುಗೇಳುವಷ್ಟರಲ್ಲಿ
ಗಂಗಾ ನದಿ ಮುಳುಗೇಳುವಷ್ಟರಲ್ಲಿ ನನ್ನ ಈ ನನ್ನ ಬಿಂಬವನ್ನು ನೋಡಿದರೆ ಗಡ್ಡ ಮೀಸೆಗಳೆಲ್ಲ ಬೆಳೆದು ನಾನು ನಿರ್ಧರಿಸುವ ಅಂಗಿಯಾದರೂ ಶತಚಿತ್ರಗಳಿಂದ ಕೂಡಿರುವುದಲ್ಲ ಪರಮಾತ್ಮ. ಏನು ಮಾಡಲಿ, ಈ ವೇಷಕ್ಕೆ ತಕ್ಕಂತೆ ಹೆಸರನ್ನು ಧರಿಸಿ ಇಟ್ಟುಕೊಂಡು ಹಾಗೇ ಮುಂದೆ ಕಾಣುವ ದಾರಿಯನ್ನು ಹಿಡಿದು ಹೋಗುತ್ತೇನೆ. ಬರವಯ್ಯ ಬರವಯ್ಯ ಬರವಯ್ಯನೆಂದು ನಾಮಕರಣ ಮಾಡಿಕೊಂಡು ಹೋಗುತ್ತೇನೆ. ಶ್ರೀಹರಿ ನಾರಾಯಣ. ಹಾ ಪರಮಾತ್ಮ, ಈ ಪಕ್ಷಿ ಬಾಧೆಯನ್ನು ಸಹಿಸಲಾಗುವುದಿಲ್ಲ ಪರಮಾತ್ಮ, ಪಕ್ಷಿ ಬಾಧೆಯನ್ನು ಸಹಿಸಲಾಗುತ್ತಿಲ್ಲವಲ್ಲ ಪರಮಾತ್ಮ. ಓಹೋ, ಇಲ್ಲೊಂದು ಸ್ಮಶಾನವೂ ಕಾಣುತ್ತಿರುವುದು. ಆ ಸ್ಮಶಾನಕ್ಕೆ ಹೋಗಿ ಆ ಸ್ಮಶಾನದ ಮೇಲಿಟ್ಟಿರುವ ಹಿಂಡ ಕೂಳನ್ನು ಹಾಗು ಒಂದು ಹಣ ಒಂದು ಗುಂಡು ಬಟ್ಟೆ ಅದನ್ನಾದರೂ ತೆಗೆದುಕೊಂಡು ಕಾಲಾರಣೆ ಮಾಡುತ್ತೇನೆ. ಶ್ರೀಹರಿ ಹಾ
ಅಕ್ಕಿ ದುಡ್ಡು ಬಟ್ಟೆ ಬರೀ
ಎಲ್ಲ ಇವನು ಅದೇ ಮೇಲೆ ನಮ್ಮ ಹೆಂಡತಿ ಮಕ್ಕಳಿಗೆ ಹೊಟ್ಟೆ ಪಾಡುತ್ತೆ ನೀರ ಹಾಕೀನ ಆಯ್ತೀರ ಕೊಡಿಸ್ತೀನಿರ ಅಕ್ಕಿ ಏನಪ್ಪ ಮಾಡ್ದೆ ತಾತ ಅಕ್ಕಿಯನ್ನು ಅನ್ನವನ್ನಾಗಿ ದುಡ್ಡೇನಪ್ಪ ಮಾಡ್ದೆ ತಾತ ದುಡ್ಡನ್ನು ಖರ್ಚು ಮಾಡಿಕೊಂಡಿ ತಾತ ಏನೋ ಹೊಟ್ಟೆ ಹಸುವಂತೆ ಅಕ್ಕಿನ ಅನ್ನ ಮಾಡ್ಕೊಂಡ್ ಉಂಡ್ಬಿಟ್ನಂತೆ ದುಡ್ಡನ್ನು ಖರ್ಚು ಮಾಡ್ಕೊಬಿಟ್ಟಂತೆ ಅದಕ್ಕೆ ಹೊಟ್ಟೆ ಹಸುವಂತೆ ಅನ್ನ ಮಾಡ್ಕ ಉಂಡ್ಬಿಟ್ಟವನ ಊರ್ ಕರ್ಕ್ ಮಾಡ್ಕೊಂಡ್ಬಿಟ್ನಂತೆ ಹೋಲಿ ಬಿಡಿ ಇನ್ನೇನ್ ಬಿಡಕಾಯ್ತದ ಕೆರಲ್ ನೆನ್ಸ್ಕೊಂಡು ತಣ್ಣೀರಲ್ ನೆನ್ಸ್ಕೊಂಡು ಬಟ್ಟೆ ಮಲಕಂಡ್ ಮಲಿಕೊಂಡ್ಬಿಡ್ತೀನಿ ಮೈಸಣ ಕಡೆ ಬಂದ್ರೆ ತಲೆ ಕೆಳಗೆ ಸ್ನ್ಯಾಕ್ ಮಾಡ್ಬಿಡ್ತೀನಿ ಕಂಬಳಿ ಒದ್ಕೋ ಕುಡುಗರಾಗಿ ತಗೊಂಡು ಎಲ್ಲಾನು ಭಿಕ್ಷಾಟನೆ ಮಾಡ್ಕೊಂಡಾದ್ರು ಜೀವನ ಮಾಡೋ ನನ್ನ ಮಕ್ಳಿಗೆ ಸಿಗ್ಬೇಡ ಇಲ್ಲ ತಾತ ಸಿಗ್ಬೇಡ ಹಾಳು ಮಾಡಿದ್ರು ನನ್ನ ಮಕ್ಳು ತಾತ ನಮಸ್ಕರಿಸ್ತೀನಿ ತಾತ Oh!
Raja Rella, Tappa Kaanikeya,
ಸೈನ್ಯವನ್ನು ಯಾವ ರೀತಿಯಲ್ಲಿಟ್ಟಿವೆ ಅದನ್ನು ತಿಳಿಸ್ಕೊಂಡ ಅಪ್ಪಾಯ ಪ್ರಭು. ಬಾಪು ಬಾಪು ಬಲ ವೀರ ರೇ
ಎಲ್ಲಿ ಹೋಗುವೆ ಉಲ್ಲಾಸದಿಂದ
ನನಗೆ ಮಲ್ಲ ಇದ್ದವೂ ಬರುವುದು, ಗದ ಇದ್ದವೂ ಬರುವುದು, ಕತ್ತಿ ಇದ್ದವೂ ಬರುವುದು, ಮುಷ್ಟಿ ಇದ್ದವು ಬರುವುದು ಮದಾಂಡ, ಮುಷ್ಟಿ ಇದ್ದಕ್ಕೆ ಸಿದ್ಧನಾದ ಮದಾಂಡ, ಬಾವಲಿ ನಿಲ್ಲುವಂತನಾದ ಮದಾಂಡ. ತಂತಿಯಿಂದ ಬಂಧಿಸಿ ಮುಳ್ಳು ಪಂಜರದಲ್ಲಿಟ್ಟು ಕಾಲ ಕಾಲಕ್ಕೆ ಅನ್ನ ನೀರನ್ನು ಕೊಟ್ಟು ಇವನನ್ನು ಬಂಧನದಲ್ಲಿ ಬಂದಿರಿಸಿ ಈ ರಾಜ್ಯವನ್ನು ನೀವೇ ನೋಡಿಕೊಳ್ಳಿ, ನಾನಿನ್ನು ಬರುತ್ತೇನೆ. ಬಹಳ ವರ್ಷವಾಯ್ತು ಅಕ್ಕ, ನಿಮ್ಮ ಮನೆ ಅನ್ನದ ಋಣವು ನಮ್ಮನ್ನು ಬಹಳವಾಗಿ ಬಾಧಿಸಿದ್ರು. ಆದ್ದರಿಂದ ನಮ್ಮನ್ನು ಯಾರಿಗಾದರೂ ಮಾರಿ ನಿಮ್ಮ ಮನೆ ಅನ್ನದ ಋಣವನ್ನು ತೀರಿಸಿಕೊಳ್ಳುವಂತೆ ಅಣ್ಣನವರಿಗೆ ಹೇಳಿ ಅಕ್ಕ. ಇದೇನು ತಾಯಿ ಈ ರೀತಿ ಹೇಳುತ್ತಿರುವೆ? ನಾವು ಇಟ್ಟ ಅನ್ನವೆಲ್ಲವೂ ಋಣವಾಗಿರುವುದ, ನಾವು ಕೊಟ್ಟಿರುವ ಬಟ್ಟೆಲ್ಲವೂ ಋಣವಾಗಿರುವುದ, ನಿಮ್ಮಿಬ್ಬರನ್ನು ಮಾರಿ ನಮ್ಮ ಋಣವೂ ತೀರಿಸಿಕೊಳ್ಳಬೇಕೆ? ಹೌದಕ್ಕ, ನಾವು ಬಂದು ಬಹಳ ವರ್ಷವಾದ್ದರಿಂದ ಮಾರಲೇಬೇಕಕ್ಕ. ಪತಿಯವರೇ, ಪತಿಯವರೇ, ಸತಿಯವರೇ, ನಾವಿಟ್ಟ ಅನ್ನವೆಲ್ಲವೂ ಋಣವಾಗಿರುವುದಂತೆ, ನಾವು ಕೊಟ್ಟ ಬಟ್ಟೆ ಎಲ್ಲವೂ ಋಣವಾಗಿರುವುದಂತೆ, ಇವರಿಬ್ಬರನ್ನು ಮಾರಿ ನಮ್ಮ ಋಣವನ್ನು ತೀರಿಸಿಕೊಳ್ಳಬೇಕಂತೆ. ಒಂದು ಮನೆಯಲ್ಲಿ ಇಬ್ಬರು ಹೆಂಗಸರಿದ್ದಾರೆ, ನಾಳದ ಗಂಡನಿಗೆ ಸುಳ್ಳು ಹೇಳಿ ಅಳಿಸುವುದುಂಟು ಅಂತ ಹೇಳಿ, ಹಾಗೇನಾದ್ರೂ ಇಲ್ಲ ಪತಿಯವರೇ. ಹೌದು ಅಣ್ಣ, ನಾವುಗಳು ನಿಮ್ಮ ಮನೆಗೆ ಬಂದು ಬಹಳ ವರ್ಷವಾದ್ದರಿಂದ ನಿಮ್ಮ ಮನೆ ಅನ್ನದ ಋಣವನ್ನು ನಮ್ಮನ್ನು ಬಹಳವಾಗಿ ಬಾಧಿಸಿದ್ರು. ಆದ್ದರಿಂದ ನಮ್ಮನ್ನು ಯಾರಿಗಾದರೂ ಮಾರಿ
ನಿಮ್ಮ ಮನೆ ಅನ್ನದ ಋಣವನ್ನು ತೀರಿಸಿಕೊಳ್ಳಿ ಅಣ್ಣ. ಅಮ್ಮ ಈಗೆಲ್ಲ ಹೇಳಬೇಡ ತಾಯಿ, ಈ ಮಗು ಹೇಳಿರುತ್ತೆ ನೀನೇನಪ್ಪ ಹೇಳಿದೆ ಬಂದಿರೋ ದರಿದ್ರವಾದ್ರೂ ಏನೇ ಬಂದಿರೋ
ಅದಕ್ಕೋಸ್ಕರವಾಗಿ ಮಾರುತ್ತಿರು. ಹಾಗಾದ್ರೆ ಇವರಿಂದ ಎಷ್ಟಕ್ಕಾದ್ರೂ ಮಾರುವೆ? ಹತ್ತು ವರಗಳಿಗಾದ್ರೂ ಮಾರುವೆ. ಏನಯ್ಯ ಈ ಹೆಣ್ಣೆಂಗಸಿಗೆ ಹತ್ತು ವರಗಳನ್ನು ಕೊಡುವುದೇ? ಸಾಧ್ಯವಿಲ್ಲ, ಮೂರು ವರಗಳನ್ನು ಕೊಡುತ್ತೇನೆ. ಇಳಿಸುವುದಾದ್ರೆ ಇಳಿಸು, ಇಲ್ಲವಾದ್ರೆ ಕರೆದುಕೊಂಡು ಹೋಗಯ್ಯ. ಅಣ್ಣ ಸ್ವಲ್ಪ ತಡೀರಿ, ಅಣ್ಣ ಸ್ವಲ್ಪ ತಡೀರಿ. ಎತ್ತ ಸೂತಕವಾದರೂ ಐದು ದಿನ, ಸೊತ್ತ ಸೂತಕವಾದರೂ ಹನ್ನೊಂದು ದಿನ, ನೆರೆದ ಸೂತಕವಾದರೂ ಹದಿನಾರು ದಿನ. ನಿಮ್ಮ ಮನೆಯ ಹನ್ನೊಂದು ಋಣವಾದರೂ ಜನ್ಮ ಜನ್ಮಾಂತರವಾದ ಋಣವನ್ನ ಆ ಪೂಜ್ಯರು ಕೊಡುವ ಮೂರು ವರಗಳನ್ನೇ ತೆಗೆದುಕೊಂಡು ನನ್ನನ್ನು ಅವರೊಡನೆ ಕಳಿಸಿಕೊಡಿ ಅಣ್ಣ. ಪೂಜ್ಯರಿ ಆ ವರಗಳನ್ನು ಕೊಡುವರಾಗಿ. ಒಂದನೇ ವರ, ಎರಡನೇ ವರ, ಮೂರನೇ ವರ. ಅಮ್ಮ ಈ ಹಣವನ್ನು ನಿಮ್ಮ ಅಣ್ಣನಿಗೆ ಅರ್ಪಿಸಿ ಬೇಗ ಬರುವಳು. ಹಾಗೆ ಆಗಲಿ ಪೂಜ್ಯರಿ. ಅಣ್ಣ ಸ್ವೀಕರಿಸಿ ಅಣ್ಣ. ಅಣ್ಣ ನಿಮ್ಮನ್ನು ತೊರೆದು ನಾನು ಹೇಗಿದ್ದಾನೆ ಜೀವಿಸಲಿ ತಾಯಿ? ಬಾರು ಬೇಗ ಎಮ್ಮಯ್ಯ ರಮ.
ಅಲ್ಲ ಕಣೋ ಬಾರೋ ಇಲ್ಲಿ. ಏನಯ್ಯ? ಈಗ ನಿಮ್ ತಾಯಿ ಕೈಲಿ ಕೆಲಸ ಆಗಲ್ಲ, ಅದಕ್ಕೋಸ್ಕರವಾಗಿ ಓರ್ವ ದಾಸಿನ ಕರ್ಕೊಂಡಿದ್ದೀನಿ ಕಣೋ. ಏನಯ್ಯ ದಾಸಿನ? ದಾಸಿ ದಾಸಿ ಅಯ್ಯ
ಒಂದು ಎರಡು ಎರಡು ಮೂರು ಮೂರು ಹೊರ ಕೊಟ್ಟು ಅದೇ ಕಡೆಯಲ್ಲೇ ತೆರೆದು ತೋರಿ. ಅದ ಇವನು ಪೂರ್ಣಾಮಿ ಹುಟ್ಟವನು ಅಮ್ಮಸ್ತಿ ಹಾಕಿದ್ದಕ್ಕೆ ಹಾಕಲಿ ಇವನಿಗೆ ಬಿಡಿಸುವಾಗ ಬರ್ಬೋದು. ಯಾಕೆಂದ್ರೆ ಚೆನ್ನಾಗಿ ಬೆಳೆಸೋದು ಒಬ್ಬನೇ ಮಗ ಅಂತ ಸಾಕಿದ್ದೀನಿ. ಈಗ ಒಂದು ಕರ್ಕೊಂಡೋಗಿ ಬಿಡಿಸೋದು ಬಿಟ್ಬಿಟ್ಟು ಹೇಳಿದ ಕೆಲಸ ಮಾಡಿಸು. ಊಟ ಕೊಟ್ಟು ಊಟ ತಂದ್ಕೊಡು. ನಾನು ಹಂಗೆ ತೋಟದ ಕಡೆ ಹೋಗಿ ಬಂದ್ಬಿಡ್ತೀನಿ. ಸರಿಯಾಗೆ ಮಾಡ್ತೀಕ ನಡಿಯಲೇ ಅಯ್ಯ ನಡೆ Thank you.
ಇದೀಗ ಅದಕ್ಕೆ ಸಮಯವಾಗಿರುವುದು. ಅದು ಹೇಗೆ ಎಂದರೆ ಪಾಪಿಯಾದ ಚಂದ್ರಾಸೆಯು ತನ್ನ ಮಗನ ವಿಕ್ರಯಿಸಲು ಇದೇ ಮಾರ್ಗವಾಗಿ ಬಂದಿದೆ. ಬರಲಿ ಬರಲಿ, ಈಗ ನನ್ನ ಬಾಯಿಯಿಂದ ಮಡಿಬಾರತಿ ಆ ಮುಟ್ಟ ಭಾರಗಳನ್ನ ಮಡಿವಾಳ ತಿಮ್ಮಯ್ಯ ವಿಕ್ರಯಿಸಿ ಉಂಟು ಮಾಡಿ ದುರಂಕಾರಿಗಳಿಗೆ ತಕ್ಕ ಶಿಕ್ಷಣ ನಾನು ಸೂರ್ಯಕುಮಾರನೇ, ಈ ಕಾರ್ಯವನ್ನು ಈಗಲೇ ಮಾಡಿದರು. ಜೈ ಸೂರ್ಯದೇವ. ನಿಂತ್ಕೊಂಡು ಚಂಡಿತಾ ಇದ್ರೆ ಕೆಳಗ ಕೆಳಗೆ ಹೋಯ್ತದೆ, ಮೇಲೆ ಮೇಲೆ ಹೋಯ್ತದೆ. ಬೆವ್ರು ನೀರು ಇಷ್ಟೆಲ್ಲ ಮಾಡಿ ಆದ್ರೆ ಬುದ್ಧಿ ಅಷ್ಟು ನಾನೇ ಅರ್ಸ್ನು ನಾನೇಯ ಹೆಂಗೆ ಅಂತೀರ? ಗಾ ತೆಗ್ದು ರಾತ್ರಿ ರಾತ್ರಿ ಗಾಕ್ರಿ ಬುದ್ಧಿ ಅರ್ಸಿನ ಕೈಲಿ ಏನಿರ್ತದೆ? ಕತ್ತಿ ನನ್ನ ಕೈಲಿ ಐತೆ ನೋಡಿ ದೊಣ್ಣೆ. ಅರ್ಸಿನ ತಲೆಯಲ್ಲಿ ಕಿರೀಟ ಇರ್ತದೆ, ನನ್ನ ತಲೆಯಲ್ಲಿ ಐತೆ ನೋಡಿರಿ ಪೇಟ. ಆದ್ರೆ ನನಗೂ ಅವ್ರಿಗಿಂತ ವ್ಯತ್ಯಾಸ ಇಲ್ಲ, ನಾನು ಹಾಕಿದ್ದೆ ಅವ್ರು ಹಾಕೋಬೇಕು, ನಾನು ಹೋಗಿದ್ರೆ ತಾನೇ ಅವ್ರು ಹಾಕೊಂಡು. ಇಷ್ಟೆಲ್ಲ ಮಾಡಿ ಮಡಿ ಮಾಡಿ ಬರೋರ್ ಮನೆ ಕೊಟ್ಟನು ಮುಂಡೆ ಮಕ್ಕಳು ಅಡ್ದಿನೇ ನ್ಯಾಯ ಕೊಡಲ್ವಲ್ಲ ಬುದ್ಧಿ. ಯಾರು ಅಂತೀರ ಹಿಂಗೆ ಹೋಯ್ತಾ ಇದೆ? ಅದೇ ದಾಸರಳ್ಳಿ ಅವ್ರು ನೋಡ್ರಿ ನಂಜುಂಡಪ್ಪ, ಅವ್ರು ಏನ್ ಮಾಡಿದ್ರಿ ಗೊತ್ತು ಅಂತೀರಾ? ಮುಂಡೆ ಮಗ ಸರಿ ಕೈ ಕೊಡ್ತಾನ್ರಿ ಅವನು, ಒಂದ್ ವರ್ಷ ಆಗದೆ ಅರ್ಜಿ ಕೊಟ್ಟು ಇಲ್ಲೋದ್ರೆ ಅಲ್ಲೋದ್ರೆ ಅಲ್ಲೋದ್ರೆ ಇಲ್ಲೋಯ್ತಾನೆ, ಬುದ್ಧಿ ಮಾತ್ರ ತಗೊಳ್ತಾನೆ ಇರ್ತಾನೆ. ಆದ್ರೆ ಊರ ಮುಂದೆ ಜವರು ಇನ್ಯಾರು
ನಿಮ್ಗೆ ಅರ್ಧಿ ಕೇಳಿದ್ರೆ ದೊಡ್ಡವ್ರು ಹಿಂಗೆ ಮಾಡ್ತಾರೆ. ಏನು ಮಾಡೋಣ, ನಮ್ಮ ಮನೆ ಬರೋ ಸರಿ ಇಲ್ಲ, ಅವ್ರು ಕೊಟ್ಟಂಗೆ ನಾನು ಈಸ್ಕೊಂಡಂಗೆ. ಆದರೂ ನನಗೆ ಒತ್ತಾರೆಯಿಂದ ಸಂಜೆ ತನಕ ಬಟ್ಟೆ ಒಗೆದು 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 ಸಾಕಾಗೋಗಿದೆ. ಈ ಟೈಮಿಗೆ ಸರಿಯಾಗಿ ಊಟ ಇಲ್ಲ, ಬಟ್ಟೆ ಇಲ್ಲ, ಇವಳು ಮನೆಗೋದಳು ಅಲ್ಲೇ ಸೇರ್ಕೊಂಬಿಡ್ತಾಳೆ. ಕಡ್ಡಿ ಪುಡಿ ಇದ್ರೆ ಎಲೆ ಇಲ್ಲ ಅಂತ ಎಲೆ ಇಲ್ಲ ಅಂತ ಅಡಿಕೆ ಇಲ್ಲ ಅಂತೇಳಿ ನೋಡೋಣ. ಒಂದ್ಸಾರಿ ಕೂಗ್ತೀನಿ, ಸೂರ್ಯನ ಎತ್ತಿ ಮೇಲೆ ಬಂದವ್ರೆ ಬಾರೆ ಉಡ್ಗೆ ಸಾಕಾರೆ ತಡೆ
ಇದು ಈಗಿನ ಕಾಲ ಕೇಳ್ಬೇಕಿನ ಅವಾಗ ಹೇಳಿದೆ ಈಗಿನ ಕಾಲ ಹೇಳ್ತೀನಿ ಮತ್ತೆ ಕೇಳ್ತೀಯ ಇಲ್ಲ ಯಾಕೆ ಹಿಂಗೆಲ್ಲ ಆಡ್ತೀಯ ಯಾಕೆ ಹುಡುಕಿ ಹಿಂಗಾಡ್ತೀಯ ಯಾಕೆ ಹುಡುಕಿ ಹಿಂಗಾಡ್ತೀಯ ನಮ್ಮ ಕಂಡ್ರೆ ಹಿಂಗಾಡ್ತೀಯ ಏನ್ ಕೇಳ್ತ ಹೇಳ್ಬಿಡು ಇರ್ಲಿ ಹಂಗ ಚೆನ್ನು ಇರ್ಲಿ ಹಂಗು ಅದೇನಂತ ಹೇಳ್ಬಿಡು ನನ್ಗೀಗ ಮೂರು ತಿಂಗಳು ಅಗಾರ ಕೊಡ್ಲಿ ಕಯ್ಯ ನನ್ ಹೋದ್ರೆ 6 ತಿಂಗಳು ಹೋದ್ರೆ 3 ತಿಂಗಳು ಹೆಂಗಪ್ಪ ಆಯ್ತು ಹೇಳ್ಕೊಂಡು ಹೇಳಕ್ಕಿಲ್ವಾ ಬರೋರು ಬರ್ತಾ ಇರ್ತಾರೆ ಹೋಗೋರು ಹೋಯ್ತಾ ಇರ್ತಾರೆ ಅದು ಯಾಕೆ ಅಂತ ಇನ್ನೇನು ನೀನ್ ಯಾವಾಗ್ಲೂ ಕತ್ತೆ ಮೇಳಿಸ್ಕೊಂಡು ಅಲ್ಲಿ ಕೆರೆತ ಬಿದ್ದಿರ್ತೀಯ ಮಂಡಿಗಂಟ ಎತ್ಕೊಂಡು ಇನ್ನೇನ್ ಮಾಡ್ಲಿಕ್ಕಿನ ನನ್ ಕೈಲಂತೂ ಕೆಲಸ ಮಾಡಕ್ ಹಾಕಿಲ್ಲ ಒಳಗಿಲ್ ಕೆಲಸ ಮಾಡೋದ್ ಬ್ಯಾರ್ವೇ ಒಳಗ್ ಕೆಲಸ ಮಾಡಕ ಏನ್ ಮಾಡ್ಬೇಕೀಗ ಈಗ ಹೋಗಿ ಒಂದ್ ನಾಲ್ಕು ಕರ್ಕೋ ಬಾ ಅಣ್ಣ ಹೆಂಗಿರ್ಬೇಕು ತಪ್ಪುಗೆ ಗುಂಡು ಗುಂಡುಗೆ ಉದ್ ಉದ್ದಕ್ಕೆ ನನ್ನ ಕೆಂಪ್ ಕೆಂಪು ಇಡ್ಬೇಕು ಏನ್ ಒಂದ್ ಹಿಂಗ್ ಇರ್ಬೇಕ ಯಾ ಕೈಲಿ ಇಡ್ಕೊಂಡ್ ಕರ್ಕೊಂಡು ಹೋಗ್ಬಿಡ್ತೀನಿ ಬಿಡು ಹೋಗಿ ಹೋಗ ಎಂಟೆಂಟು ವರ್ಷ ಇಬ್ಬರು ಕರ್ಕೊಂಡು ಕರ್ಕೊಂಡು ಹೋಗ್ಬಿಡ್ತೀನಿ ಬಿಡು ಹಂಗೆ ಮಾಡ್ತ ಬೇಡ ಈಗೇಂತೀನ ನೀನ್ ಅಂತ ಅವ್ರಿಗೂ ಇದ್ದಳದ ಇದ್ದಳಲ್ಲ ಕೂತ ಇರ್ತೀಯ ಏನಪ್ಪ ಮಾಡೋದೀಗ ಇಂತರ್ನ ಕೊಟ್ಟಿ ಕೈಯ ಹೆಂಗ ಹಾರ್ಮೋನಿ ಬರ್ತೀನಿ ನೀನು ಬರ್ತಿರ್ತಾರೆ ಹೇಳ್ತೀನ ನಾನು ಹೇಳ್ದಂಗೆ ಕೇಳು ನಿನ್ಗೆ ಆಳ್ತಾನೆ ಬೇಕು ಹಾ ಅಂತವ್ರಿಗೂ ನೀನು ಎದ್ದೊಳಲ್ಲ ಬೇಡ ಹೋಗು ನಿಮ್ಮ ಅಕ್ಕನ ಕರ್ಕೊಂಡು ಬಿಡು ಎಲ್ಲ ಬಂದೋಗ್ಬಿಟ್ಟದೆ ಏನಿಲ್ಲ ನಿನ್ ನೋಡಿದ ಮುಂಚೆ ನಾನು ನಿಮ್ಮ ಅಕ್ಕನೇ ನೋಡಿದ್ದು ಅದ್ರ ನನ್ಗೊಳಗು ಒಂದೇ ಒಂದು ಕೂಡ್ ಬರಲ್ಲ ಅಗ್ನ ಕೂಟ ಅದಕ್ಕೆ ನಾನೇನು ಕಟ್ಕೊಂಡಿದ್ದು ಇವತ್ತು ಏನ್ ಮಾಡ್ತೀಯ ಅನ್ಭವಿಸ್ಬೇಕಲ್ಲ ಇನ್ನೇನು ಹೋಗಲ್ಲ ಕೂತ್ಕೊಳ್ಳಕ್ಕೆ ಕುರ್ಚಿ ತಗ ಮಲ್ಕೊಳ್ಳಕ್ಕೆ ಮಂಚ ತಗ
ಅಮ್ಮ. ಅದಮ್ಮ ಅಂತದ್ದು ಏನಮ್ಮ ಬಂತು? ಆದ್ರೆ ನಾನು ತಗೋತೀನಿ, ಎರಡೊತ್ತು ಊಟ ಮಾತ್ರ ಹಾಕ್ತೀನಿ ಅಷ್ಟೇ. ಅಮ್ಮ ನಮ್ಮ ಮನೇಲಿ ಏನು ಕೆಲಸ ಅಂತ ಕೇಳ್ತಾ ಇದೆಯಾ? ನಾನು ಎರಡು ಕತ್ತೆ ಇದೆ, ಕತ್ತೆ ಮೇಯಿಸ್ಕೊಬರ್ಬೇಕು. ಆಗ್ಲಿ ತಾಯಿ, ನೋಡ್ಕೋತೀನಿ. ಮಗು ಬಾರಪ್ಪ. ಆಯ್ತಮ್ಮ ದಿನ ಬಾಯಿಲೆ. ಬೇಕು ಅಂತ ಹೇಳಿದಲ್ವಾ, ಹೆಂಗಿರ್ಬೇಕಂತ ಹೇಳಿದ? ಕರ್ಕೊಂಬಂದಿದ್ದೀನಿ ನೋಡು, ನೋಡ್ತೀರ ಕರ್ಕೊಂಬಂದಿದ್ದೀನಿ. ಸರಿ ನಿನ್ ನೋಡಿ ಮನ್ಗೆ, ನಾನು ಇಲ್ಲಿ ಕತ್ತೆಗಳೋಗ ತೋರ್ಸ್ಬಿಟ್ಟು ಬರ್ತೀನಿ ನಾನು. ಸರಿ ಬಾ ಮತ್ತೆ. ರಾಮ್ ಜೋಸಫ್ ತೋಟ ಐತೆ, ಆ ತೋಟಕ್ಕೆ ಮಾತ್ರ ಬಿಡ್ಬೇಡ, ಇಲ್ಲೇ ಕತ್ತೆಗಳು ಬೇಕು ಮನೆ ಬರ್ಬೋದು. ಗೊತ್ತಾಯ್ತಾ? ಊಟ ತಗೊಂಬರ್ತೀನಿ. ಓಡ್ ಟೈಮ್ ಆಗುತ್ತೆ.